ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ನಿಶಾ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಒಂದು ಮಾಹಿತಿ ಕೊಡೋಣ ಅಂತ ಯೋಚನೆ ಮಾಡಿದ್ದೀನಿ. ಅದೇನು ಅಂದರೆ, ನಿಮ್ಮಗಳ ಪ್ರಕರಣ ಒಂದು ಕೋರ್ಟಲ್ಲಿ ನಡೀತಾ ಇದ್ದರೆ, ಕ್ರಿಮಿನಲ್ ಆಗಿರ್ಬೋದು ಅಥವಾ ಆಸ್ತಿ ವಿಚಾರವಾಗಿರ್ಬೋದು, ಯಾವುದೇ ರೀತಿ ಒಂದು ಕೋರ್ಟಲ್ಲಿ ಕೇಸ್ ನಡೀತಿರ್ಬೇಕಂದ್ರೆ ಅದೆಲ್ಲ ಡೇಟ್ ವೈಸ್ಗೆ ಹೋಗಿರುತ್ತೆ. ಯಾಕಂದರೆ ಇವತ್ತು ನೀವು ಕೋರ್ಟಿಗೆ ಅಟೆಂಡ್ ಆಗಿದ್ದೀರಾ, ಸೊ ನೆಕ್ಸ್ಟ್ ಯಾವ ಡೇಟಿಗೆ ಬರಬೇಕು ಅಂತ ನಿಮಗೆ ಅಲ್ಲಿ ಕೋರ್ಟಲ್ಲಿ ತಿಳಿಸ್ತಾರೆ. ಆ ಕೋರ್ಟಲ್ಲಿ ತಿಳಿಸೋ ನಿಮಗೆ ಡೇಟ್ ಮರ್ತು ಹೋಗಿರುತ್ತೆ, ಅಥವಾ ಅವ್ರು ಹೇಳಿರೋದು ನಿಮಗೆ ಕೇಳಿಸಿರಲ್ಲ. ಸೊ ಆ ಡೇಟ್ನ ಮನೆಯಲ್ಲೇ ಕೂತ್ಕೊಂಡು ನೆಕ್ಸ್ಟ್ ಯಾವಾಗ ನೀವು ಹಾಜರಾಗಿರ್ಬೇಕು ಅಂತ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ ಮೂಲಕ ಅದನ್ನು ಹೇಗೆ ತಿಳ್ಕೊಬೋದು ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಅದು ಹೇಗೆ ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಮೊದಲು ನಾವು ಪ್ಲೇಸ್ಟೋರಿಗೆ ಹೋಗಬೇಕು. ಅಲ್ಲಿ ಇಕೋರ್ಟ್ ಸರ್ವಿಸ್ ಅಂತ ಹಾಕೋಬೇಕು. ನೆಕ್ಸ್ಟ್ ಇನ್ಸ್ಟಾಲ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ನಾನು ಓಪನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಕೇಸ್ ಸ್ಟೇಟಸ್ ಅಂತ ಬರುತ್ತೆ, ಇಲ್ಲಿ ಇದನ್ನು ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಓ ಇಲ್ಲಿ ನಿಮ್ಮದು ಯಾವುದು ಸ್ಟೇಟ್ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಹೀಗೆ. ನೆಕ್ಸ್ಟ್ ಇಲ್ಲಿ ನಿಮ್ಮದು ಡಿಸ್ಟ್ರಿಕ್ಟ್ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಕೇಸ್ ನಂಬರಿಗೆ ಹೋಗಬೇಕು. ಕೋರ್ಟ್ ಕಾಂಪ್ಲೆಕ್ಸ್ ಅಂತ ಉಂಟು. ಇದಕ್ಕೆ ನೀವು ಇಲ್ಲಿ ನಿಮ್ಮ ಕೇಸ್ ಯಾವ ಕೋರ್ಟ್ ಕಾಂಪ್ಲೆಕ್ಸಲ್ಲಿದೆ ನೋಡಿ, ಅದಕ್ಕೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಡಿಸ್ಟ್ರಿಕ್ಟಲ್ಲಿ ಯಾವೆಲ್ಲ ಕೋರ್ಟ್ ಕಾಂಪ್ಲೆಕ್ಸ್ ಉಂಟು ಎಲ್ಲ ಲೀಸ್ಟ್ ಉಂಟು, ಬಟ್ ನಿಮ್ಮ ಕೋರ್ಟ್ ಕಾಂಪ್ಲೆಕ್ಸನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯಿತು. ನೆಕ್ಸ್ಟ್ ಕೇಸ್ ಟೈಪ್, ನಿಮ್ಮದು ಕೇಸ್ ಕ್ರಿಮಿನಲ್ ಆಗಿರ್ಬೋದು, ಸಿವಿಲ್ ಆಗಿರ್ಬೋದು, ಪ್ರೈವೇಟ್ ಕಂಪ್ಲೇಂಟ್ ಆಗಿರ್ಬೋದು, ಬಟ್ ನಿಮ್ಮದು ಯಾವ ಕೇಸ್ ಟೈಪ್ ಅಂತ ನಿಮ್ಗೆ ಗೊತ್ತಿರುತ್ತಲ್ವ, ಅದಕ್ಕೆ ನೀವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕೇಸ್ ನಂಬರ್ನ ಮೆನ್ಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಯಾವಾಗ ನೀವು ಕೇಸ್ ಫೈಲ್ ಮಾಡ್ಕೊಂಡಿದ್ದೀರ ಅದನ್ನು ಇಲ್ಲಿ ಮೆನ್ಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಗೋ. ನೆಕ್ಸ್ಟ್ ಇಲ್ಲಿ ಬರುತ್ತೆ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಬಂತು ನೋಡಿ, ಇಲ್ಲಿ ನೋಡಿ ಎಲ್ಲ ಕೇಸ್ ಡೀಟೇಲ್ಸ್ ಬಂತು. ನಿಮ್ಮದು ಕೇಸ್ ಟೈಪ್ ಯಾವುದು, ಯಾವಾಗ ರಿಜಿಸ್ಟ್ರೇಷನ್ ಆಯಿತು, ಯಾವಾಗ ಫಸ್ಟ್ ಹಿಯರಿಂಗ್ ಆಯಿತು. ನೋಡಿ ಇಲ್ಲಿ ಕೇಸ್ ಸ್ಟೇಟಸ್ ಅಂತ ಉಂಟು, ಇಲ್ಲಿ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಅಂತ ಉಂಟು. ಸೊ ನಿಮಗೆ ಇಲ್ಲಿ ನಿಮ್ಮದು ನೆಕ್ಸ್ಟ್ ಹಿಯರಿಂಗ್ ಡೇಟ್ ಯಾವಾಗ ಅಂತ ನೋಡಬೇಕಾದ್ರೆ ಇಲ್ಲಿ ನೋಡಿದರೆ ಆಯಿತು. ಇಲ್ಲಿ ನೋಡಿ ಬಂತು, ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಲಿಕ್ಕೆ ಇನ್ನೊಂದು ಡೇಟ್ ಕೊಡ್ತಾರೆ. ಆವಾಗ ನಿಮಗೆ ಪುನಃ ಅದು ಯಾವಾಗ ಕೋರ್ಟ್ ಅಲ್ಲಿ ಕೇಸ್ ಎಲ್ಲ ಉಂಟು ಆವಾಗ ನಿಮಗೆ ಇದು ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ನೀವು ಈ ರೀತಿ ಬಂದು ನಿಮ್ಮದು ಹಿಯರಿಂಗ್ ಡೇಟ್ ಯಾವಾಗ ಅಂತೇಳಿ ಹೇಳಿ ಇದರಲ್ಲಿ ನೋಡ್ಕೋಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲಿ ಕುತ್ಕೊಂಡು ಒಂದು ಮೊಬೈಲ್ ಮೂಲಕ ನೀವು ಹೇಗೆ ನೆಕ್ಸ್ಟ್ ಕೋರ್ಟಿಗೆ ಹಾಜರಾಗೋ ಡೇಟ್ನ ತಿಳ್ಕೊಂಡಿದ್ದೀರಾ ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.